தசால துவா கிவிகிர்த்தாலவா பட்டைகள் எல்லா ஹட்டல்ல நவா. ವೆಲ್ ಸ್ಟುಡಿಯೋದಲ್ಲಿ ಕೃಷ್ಣ ಅವರು ಇದ್ದಾರೆ. ಮುಂಬೈ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಚಿತ್ರದ ಹಾಡುಗಳು ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಚಿತ್ರದ ಹಾಡುಗಳ ಬಗ್ಗೆ ಮಾತಾಡೋಣ. ವೆಲ್, ಆಲ್ರೆಡಿ ಒಂದು ಸಾಂಗ್ ನೋಡ್ಕೊ ಬಂದ್ವಿ, ಬಟ್ ಇನ್ನಷ್ಟು ಸಾಂಗ್ ನೋಡಬೇಕು ಅಂತ ಆಲ್ರೆಡಿ ಅನ್ನಿಸ್ತಾ ಇದೆ. ಚಿತ್ರದ ಸಂಗೀತದ ಬಗ್ಗೆ ಹೇಳಿ. ಮ್ಯೂಸಿಕ್ ಬಂದು ಶ್ರೀಧರ್ ಅವರು ಮಾಡಿರೋದು. ಸೊ ಕೃಷ್ಣ ಲೀಲಾ ಕೃಷ್ಣರುಕ್ಕು. ಸೊ ತುಂಬ ಒಂದು ಮೆಲೋಡಿ ಕೊಟ್ಟಿರೋಂಥ ಮ್ಯೂಸಿಕ್ ಡೈರೆಕ್ಟರ್ಗೆ ಫಸ್ಟ್ ಟೈಮು ಒಂದು ಆ್ಯಕ್ಷನ್ ಸಿನಿಮಾ ಇದನ್ನ ಮ್ಯೂಸಿಕ್ ಮಾಡಕ್ಕೆ ಸಿಕ್ಕಿದೆ. ಐ ಥಿಂಕ್ ಚೇಂಜ್ ಓವರ್, ತುಂಬಾ ದೊಡ್ಡ ಚೇಂಜ್ ಓವರ್. ಅವ್ರಿಗೆ ಆಕ್ಚುಲಿ ತುಂಬಾ ಇಷ್ಟ ಅಂತೆ. ನಾನು ಅವ್ರ ಜೊತೆ ಮಾತಾಡೋವಾಗ ಹೇಳ್ತಾರೆ, ನನಗೆ ಆಕ್ಷನ್ ಸಿನಿಮಾಗಳು ಮಾಡಕ್ಕೆ ತುಂಬಾ ಇಷ್ಟ ಅಂತೆ. ನಾನು ಈ ಸಿನಿಮಾದಲ್ಲಿ 5 ಹಾಡುಗಳಿದೆ, ಅದ್ಭುತ ಮ್ಯೂಸಿಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಸುಮ್ಮನೆ ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ನನ್ನ ಪರ್ಸ್ನಲ್ ಫೇವ್ರೆಟ್ ದಾಸವಾಳದ ಸಾಂಗು, ದಾಸವಾಳದ ಕಿವಿಗಿಡ್ತಾಳವ. ಸೊ ಅದು ನನ್ನ ಫೇವ್ರೆಟ್ ಅಪ್ಪು ಅವರು ಹಾಡಿದ್ದಾರೆ ಅದನ್ನು. ಸೊ ನನಗೆ ಫಸ್ಟ್ ಟೈಮ್ ನನಗೆ ನಾನು ಒಂದು ಸೋಲೋ ಹೀರೋ ಆಗಿ ಮಾಡಿರೋಂಥ ಸಿನಿಮಾಗೆ ಹಾಡಿರೋಂಥದ್ದು. ಸೊ ಮುಂಚೆ ರುದ್ರ ತಾಂಡವಲ್ಲಿ ಮಾಡಿದ್ರು, ಬಟ್ ಅದ್ರಲ್ಲಿ 3 ಜನ ಆ ಸಾಂಗ್ ಹಂಚೋಗ್ಬಿಟ್ಟಿತ್ತು, ಚಿರು ಎಲ್ಲ 3 ಜನಕ್ಕೆ ಹಂಚೋಗ್ಬಿಟ್ಟಿತ್ತು. ಸೊ ನನಗೆ ಈಗ ಪಕ್ಕ ನನಗೆ ಫುಲ್ ನೀಟಾಗಿ ಸೋಲೋ ಆಗಿ ಸಿಕ್ಕಿ ಅಪ್ಪು ಅವ್ರ ವಾಯ್ಸಲ್ಲಿ ಒಂದು ಪರ್ಫಾರ್ಮ್ ಮಾಡೋಂಥ ಒಂದು ಅವಕಾಶ. ನನಗೆ ತುಂಬ ಇಷ್ಟ ಅವ್ರ ವಾಯ್ಸ್. ವೆಲ್, ಈಗ ಹೇಳಬೇಕಂದ್ರೆ ಅಪ್ಪು ಅವರ ಹಾಡು ಎಲ್ಲ ಸಾಂಗ್, ಐ ಮೀನ್ ಎಲ್ಲ ಸಿನಿಮಾದಲ್ಲೂ ಇದ್ಬಿಡುತ್ತೆ. ನನಗೆ ಹಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಮಾಡಿರೋದು. ಸೊ ತುಂಬ ಖುಷಿ ಆಯ್ತು ನನಗೆ. ಆಮೇಲೆ ತುಂಬ ನಾನು ಅದಕ್ಕೋಸ್ಕರ ಅಂದರೆ ತುಂಬ ಎನರ್ಜೆಟಿಕ್ ಸಾಂಗ್ ಅದು. ನಾನು ಮ್ಯೂಸಿಕ್ ಫಸ್ಟ್ ಅವ್ರು ಕೇಳಿದ್ಮೇಲೆ ಇವ್ರಿಗೆ ಹೇಳಿದೆ ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ. ಐ ಥಿಂಕ್ ಡಾರ್ಲಿಂಗ್ ಡಾರ್ಲಿಂಗ್ ಸಾಂಗ್ ಆದಮೇಲೆ ನನಗೆ ತುಂಬ ಒಂದು ಖುಷಿ ಕೊಟ್ಟಿದ್ದ ಸಾಂಗು ಸರ್ ಇದು. ನನಗೆ ಒಂದು ಜೋಶ್ ಇದೆ ಡ್ಯಾನ್ಸ್ ಮಾಡಬೇಕು ಇದಕ್ಕೆ. ಐ ಥಿಂಕ್ ಕೇಳಿಗರು ಅದನ್ನು ಮತ್ತೆ ಮತ್ತೆ ರಿಮೈಂಡ್ ಮಾಡ್ಕೊತಾ ಇರ್ತಾರೆ. ಆ್ಯಂಡ್ ಅಪ್ಪು ಅವ್ರು ಹಾಡಿದ್ದಾರೆ ಅಂತ ಹೇಳಿಬಿಟ್ರೆ ಇನ್ಸ್ಟೆಂಟ್ ಹಿಟ್ ಆಗ್ಬಿಡುತ್ತೆ ಹಾಡು. ಅಂದರೆ ಲೈನ್ ಎಷ್ಟು ಚೆನ್ನಾಗಿದೆ ಅಂದರೆ ಯಾರು ಬೇಕಾದ್ರೂ ಅದನ್ನು ಈಸಿಯಾಗಿ ಬಾಯಿಗೆ ಬರುತ್ತೆ. ನಿಮಗೆ ಒಂದು ಸಾಂಗ್ ಹಿಟ್ ಆಗೋದು ಯಾವಾಗ ಅಂದರೆ ಫಸ್ಟ್ ಲೈನ್ ಈಸಿಯಾಗಿ ಬರೋಕೆ ಬಾಯಿಗೆ. ಸೊ ಇಮಿಡಿಯೇಟಾಗಿ ಬಂದ್ಬಿಡುತ್ತೆ ಅದು ಬಾಯಿಗೆ. ಆಮೇಲೆ ಇದಕ್ಕೋಸ್ಕರ ನಾನು ಡ್ಯಾನ್ಸ್ ನಾನೇನು ನಾನು ತುಂಬ ಸ್ಲೋ ಲರ್ನರ್. ಪಟ್ಟಂತ ನಾನು ಡ್ಯಾನ್ಸ್ ಮಾಡಿಬಿಡಲ್ಲ, ಅಲ್ಲ ಅನ್ಸಲ್ಲ. ಬಟ್ ಫ್ಯಾಕ್ಟ್ ಏನಂದ್ರೆ ನೀವು ಫೈನಲ್ ಔಟ್ಪುಟ್ ನೋಡಿರ್ತೀರ, ಬಟ್ ಅದ್ರ ಹಿಂದೆ ಎಫರ್ಟ್ ಸಾಕಷ್ಟು ಇರುತ್ತೆ. ತುಂಬ ರಿಹರ್ಸಲ್ಸ್ ತಗೊಂಡದನ್ನ ಐ ಥಿಂಕ್ ತುಂಬ ದಿನ ಮಾಡಿದ್ದೀನಿ, 15 ದಿನ ಮಾಡಿದ್ದೀನಿ ರಿಹರ್ಸಲ್ಸ್ ಅದಕ್ಕೆ. ಸೊ ಅದನ್ನ ರಿಹರ್ಸಲ್ ಮಾಡಿ ಆಮೇಲೆ ಇದಕ್ಕೆ ಹೋಗಿರುತ್ತೆ ಶೂಟಿಂಗ್ಗೆ. ಶ್ರೀಧರ್ ಸಂಭ್ರಮ ಅವರ ಸಂಗೀತ ಅಂತ ಹೇಳಿದ್ರೆ ಎರಡು ಮಾತಿಲ್ಲ. ಬಿಕಾಸ್ ಈಗ ಆಲ್ರೆಡಿ ಅವರ ಎಲ್ಲ ಸೀರೀಸ್ ಆಫ್ ಕೃಷ್ಣನ ಹಾಡುಗಳು ಸೂಪರ್ ಹಿಟ್ ಆಗಿದೆ. ಎಲ್ಲೋ ಒಂದ್ ಕಡೆ ಚೇಂಜ್ ಓವರ್ ಆಗಿ ಒಂದು ಆಕ್ಷನ್ ಸಿನಿಮಾಗೆ ಸಂಗೀತ ಟ್ರೈ ಮಾಡಿದ್ದಾರೆ. ಆಲ್ರೆಡಿ ಹಾಡು ಕೂಡ ಹಿಟ್ ಆಗ್ತದೆ. ಇನ್ನು ಬೇರೆ ಹಾಡುಗಳ ಬಗ್ಗೆ ಮಾತಾಡೋಣ. ಇನ್ನು ಎಷ್ಟು ನಾಲ್ಕು ಹಾಡಿದೆ, ಅದರಲ್ಲಿ ಒಂದು ಹಿಂದಿ ಸಾಂಗ್ ಟ್ರೈ ಮಾಡಿದ್ದಾರೆ. ಟ್ರೈಲರ್ ಬರುತ್ತೆ ಅದು, ಅಜ್ನಬಿ ಶೆಹರ್ ಅಂತ. ಸೊ ಅದಂತ ತುಂಬ ಅಂದರೆ ನನಗೆ ಸಾಕಷ್ಟು ಜನ ಟ್ರೈಲರ್ ನೋಡಿದ್ಮೇಲೆ ಹೇಳ್ತಾ ಇದ್ರು ಹಿಂದಿ ಸಾಂಗ್ ತುಂಬ ಚೆನ್ನಾಗಿ, ಹಿಂದಿ ಸಾಂಗ್ ತುಂಬ ಚೆನ್ನಾಗಿದೆ ಅಂತ. ಯಾರು ಬರ್ತಿರೋದು ಹಾಡನ್ನ, ಹಿಂದಿ ಸಾಂಗು? ಆ್ಯಕ್ಚುಲಿ ನನಗೂ ಮರ್ತೋಗಿದೆ ಯಾರು ಬರ್ತಿದ್ದು ನನಗೆ ಗೊತ್ತಿಲ್ಲ. ಯಾಕಂದರೆ ಇನ್ನೂ ಮ್ಯೂಸಿಕ್ ಇದು ಏನೋ ಇದು ಬಂದಿಲ್ಲ ಆಚೆ. ಸೊ ಇನ್ಫ್ಯಾಕ್ಟ್ ನನಗೆ ಒಂದೇ ಒಂದು ಗೊತ್ತಿರೋದಂದ್ರೆ ಯಾರು ಬರೆದಿರೋದಂದ್ರೆ ದಾಸವಾಳ ಸಾಂಗ್ ಒಂದು ಮ್ಯೂಸಿಕ್ ಡೈರೆಕ್ಟರ್ ಬರೆದಿರೋದು, ಯಾವ ಸಾಂಗ್ ಯಾರು ಬರೆದಿರಲಿಲ್ಲ ನನಗೆ ಗೊತ್ತಿಲ್ಲ. ಆಮೇಲೆ ಅಜ್ನಬಿ ಸಾಂಗ್ ಬಂದ್ಬಿಟ್ಟು ಐ ಥಿಂಕ್ ಅಂಕಿತ ಕುಂದು ಅಂತ ಅವ್ರು ಸಾಂಗ್ ಹಾಡಿರೋದು, ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಾನು ಫಸ್ಟು ಕೇಳಿದೆ ಸರ್ ಯಾರು ಸರ್ ಇದು ಆ ಸಿಂಗರ್ ಇದು ಅಂತ. ಚೆನ್ನಾಗಿದೆ ಹೊಸಬ್ರದ್ದು ಏನಾದರು ತುಂಬ ಚೆನ್ನಾಗಿದೆ ಸರ್ ಹೊಸ ಹೇಳ್ಬಿಡಿ, ಚೆನ್ನಾಗಿ ಹಾಡಿದ್ದಾರೆ, ತುಂಬ ಚೆನ್ನಾಗಿ ಹಾಡಿದ್ದಾರೆ. ಬಾಂಬೆ ಶೂಟ್ ಮಾಡಿರೋದು ನಿಮಗೆ ಅಂದ್ರೆ ನಿಮಗೆ ಪಲ್ಲವಿ ಬಂದು ನಿಮಗೆ ಹಿಂದಿಲಿ ಬರುತ್ತೆ, ಚರಣ ಮತ್ತೆ ಕನ್ನಡದಲ್ಲಿ ಬರುತ್ತೆ. ಚರಣ ಕನ್ನಡದಲ್ಲಿದೆ, ಪಲ್ಲವಿ ಮಾತ್ರ ಹಿಂದಿಲಿದೆ. ಸೊ ಒಂದೇನಂತಂದ್ರೆ ಒಂದು ಡಿಫ್ರೆಂಟ್ ಪ್ರಯತ್ನ, ಎಕ್ಸ್ಪೆರಿಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕನ್ನಡ ಸಾಂಗ್ ಕನ್ನಡ ಫಿಲಮಲ್ಲಿ ಪಲ್ಲವಿ ಹಿಂದಿಲಿ ಬಂದು ಆಮೇಲೆ ಚರಣದಲ್ಲಿ ಬರುತ್ತೆ, ಒಂದು ಫ್ರೆಶ್ ಆಗಿ ಕೇಳಿಸ್ತಾ ಇತ್ತು. ಫಸ್ಟ್ ಸ್ಟಾರ್ಟಿಂಗ್ ಅನ್ಕೊಂಡು ನಾನು ತುಂಬ ಜನ ಡಿಸ್ಕಸ್ ಮಾಡ್ತಿರು ಹಿಂದಿ ಸಾಂಗು ಹೆಂಗೆ ಕನ್ನಡ ಸಿನಿಮಾ ಹಿಂದಿ ಸಾಂಗ್ ಹಿಂಗೆ ವರ್ಕೌಟ್ ಆಗುತ್ತೆ ಅನ್ನೋ ಅಂತ. ಬಟ್ ಅದು ನನಗೂ ಗೊತ್ತಿರಲಿಲ್ಲ ಅದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಒಂದು ಸಲ ಬರೀ ಟ್ರೈಲರ್ ಒಂದೇ ಒಂದು ಚೂರು ಒಂದು ಅಲ್ಲ, ಬಿಕಾಸ್ ಇವಾಗ ಹೆಂಗಂದ್ರೆ ಜನ ಅಂದರೆ ಬೇರೆ ಭಾಷೆ ಯೂಸ್ ಮಾಡಿಬಿಟ್ಟಿದ್ದಾರೆ ಕನ್ನಡದಲ್ಲಿ ಅಂತ, ಅದನ್ನು ಕೂಡ ಎಲ್ಲೋ ಮತ್ತೆ ಚರ್ಚೆಗೆ ಆಸ್ಪದ ಮಾಡಿಕೊಡ್ತಾರೆ ಅನ್ನೋ ಒಂದು ಭಯ ಅಷ್ಟೇ. ಅಲ್ಲ ಅಂದರೆ ಬೇಕಾ ಅನ್ನೋದು, ಇನ್ಫ್ಯಾಕ್ಟ್ ನಾನು ಕೇಳಿದ್ದೆ ಬೇಕಾ ಸಾಧಿದ್ದೀನಿ. ಅದಾದಮೇಲೆ ಏನಾಯಿತು ಅಂದರೆ ನಮ್ಮ ಅದು ರಿಸಲ್ಟ್ ಗೊತ್ತಿಲ್ಲ ಹೆಂಗೆ ಇಷ್ಟಪಡ್ತಾರೆ ಜನ ಅಂತ. ಬಟ್ ಟ್ರೈಲರಲ್ಲಿ ಒಂದು ಬರೀ ಒಂದು ಲೈನ್ ಹಾಕಿದ್ರು, ಏನು ಕೇಳಿದ್ರಲ್ಲ ನನಗೆ ಅದನ್ನೇ ಕೇಳ್ತಾರೆ, ಹಿಂದಿ ಸಾಂಗ್ ಸಾಕಾದಾಗ ಹಿಂದಿ ಸಾಂಗ್ ಚೆನ್ನಾಗ, ಯಾರಿಗೂ ಅದಕ್ಕೆ ಮೀನಿಂಗ್ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನನಗೂ ಅಷ್ಟು ಮೀನಿಂಗ್ ಗೊತ್ತಾಗಲ್ಲ, ಬಟ್ ಏನಂದ್ರೆ ಜನಕ್ಕೆ ತುಂಬ ಇಷ್ಟ ಆಗೋಗಿದೆ. ಹಾಡ್ ನೆನಪಿದೆ ಆ ಲೈನ್ ಹೇಳಕ್ಕಾಗತ್ತೆ ನಮಗೋಸ್ಕರ ಇದೆ, ಬಟ್ ನನ್ನ ವಾಯ್ಸಲ್ಲಿ ಬೇಡ, ಪರವಾಗಿಲ್ಲ ಚಿಕ್ಕದಾಗಿ ಹೇಳಿ. ಅಜ್ನಬಿ ಶೆಹರ್ ಅಬು ಜರಾ ಟೆಹರ್
ಪೂರ್ತಿಯಾಗಿ ಹಿಂದಿ ಸಾಂಗ್ ಅಂತ ಅನ್ಸ್ಬಿಡುತ್ತೆ. ಆಮೇಲೆ ಸಿನಿಮಾದಲ್ಲೂ ಅಷ್ಟೇ, ಸಾಕಷ್ಟು ಹಿಂದಿ ಡೈಲಾಗ್ ಗಳಿದೆ. ಸೊ ಹಿಂದಿ ಡೈಲಾಗ್ ಅಲ್ಲೇ ಇನ್ಫ್ಯಾಕ್ಟ್ ಡಬ್ಬಿಂಗ್ ಮಾಡೋ ಒಂದಷ್ಟು ಹಿಂದಿ ಡೈಲಾಗ್ನ ಕಮ್ಮಿ ಮಾಡಿ ಒಂದು ಸ್ವಲ್ಪ ಕನ್ನಡನೂ ಮಿಕ್ಸ್ ಮಾಡಿದ್ವಿ. ಯಾಕಂದ್ರೆ ಬಾಂಬೆಲಿ ಹೋದ್ಮೇಲೆ ನೀವು ಅವ್ರ ಜೊತೆ ಮಾತಾಡುವಾಗ ಕಾನ್ವರ್ಸೇಷನ್ ಹಿಂದಿಲೇ ಇರಬೇಕಾಗುತ್ತೆ. ನಾವು ಇಲ್ಲ ಅದನ್ನ ಮತ್ತೆ ನಾವು ಕನ್ನಡದಲ್ಲಿ ಹೇಳ್ತೀವಿ. ಅಲ್ಲಿ ಬಂದು ಬರ್ತಿದ್ದಂಗೆ ನಾನು ಏನು ಹಿಂದಿನೇ ಬರಲ್ವ ಅಂದರೆ ಏನೋ ಗೊತ್ತಿಲ್ಲ, ನನಗೆ ಇವನ್ ಥರ ನೋಡ್ತಾ ಇರ್ತಾರೆ ನನ್ನ. ಸೊ ನಾನು ಹಿಂದಿಲಿ ಮಾತಾಡ್ತೀನಿ. ಅವಾಗ ಕೇಳ್ತಾರೆ ಏನು ರಂಗಣ್ಣ ಏನೋ ಹಿಂದಿ ಹಿಂಗೆ ಮಾತಾಡ್ತೀಯಲ್ಲೋ ಅಂತಾನೆ. ಏನಣ್ಣ ಬಾರ್ ಹುಡುಗರಿಗೂ ಬಾರ್ಬರ್ ಹುಡುಗರಿಗೂ ಭಾಷೆ ಕಲ್ಸೋಕ್ಕೆ ಗುರು ಬೇಕಣ ಅಂತ. ಅಂದರೆ ಬಾರ್ ಹುಡುಗರಾಗಲಿ ಬಾರ್ಬರ್ ಅವರಾಗಲಿ ಅವ್ರಿಗೆ ಎಲ್ಲ ಭಾಷೆನೂ ಬರುತ್ತೆ ಅನ್ನೋದು ಒಂದು ತೋರಿಸಿರುತ್ತೆ. ಆ್ಯಂಡ್ ಅದಲ್ಲದೆ ಬಾಂಬೆಗೆ ಹೋಗಿ ಅಲ್ಲಿ ಹಿಂದಿ ಮಾತಾಡಿಲ್ಲ ಅಂತ ಹೇಳಿದ್ರೆ ಆ ನೈಜತೆ ಹೋಗ್ಬಿಡುತ್ತೆ. ಹೌದು. ಆಮೇಲೆ ಏನಂತೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕನ್ನಡ ಮಾತಾಡ್ತಾರೆ ಅನ್ನೋದು ತಪ್ಪಾಗುತ್ತೆ. ಯಾರಿಗೂ ಒಂದು ಸ್ವಲ್ಪ ಫೀಲ್ ಆಗಲ್ಲ ಸಿನಿಮಾ ಇದು ಅಂತ ಅಂದರೆ ಬಾಂಬೆಲಿ ನಡೀತಿದೆ. ಸೊ ನಿಮ್ಗೆ ಅಲ್ಲಿ ಒಂದಷ್ಟು ಪಾತ್ರಗಳು ಇಂಗ್ಲೀಷ್ ಎಲ್ಲ ಹಿಂದಿಲಿ ಮಾತಾಡುತ್ತೆ. ಸೊ ಅದಕ್ಕೆ ನಾವು ಕೌಂಟ್ರಲ್ಲಿ ಹಿಂದಿಲು ಅಂದರೆ ಮೋಸ್ಟ್ ಆಫ್ ದ ಕೌಂಟರ್ಗಳು ಹೆಂಗಿರುತ್ತೆ ಅಂದರೆ ಮಾಸ್ ಡೈಲಾಗ್ಗಳಲ್ಲೇ ಸುಮಾರು ಒಂದು ಹಿಂದಿ ಮಾಸ್ ಡೈಲಾಗ್ ಹೇಳಿರೋದೇ ಜಾಸ್ತಿ. ಹಾಂ, ಈಗ ಅದೇ ಮಾಸ್ ಡೈಲಾಗ್ ಹೇಳ್ಬೇಕು ನೀವು ಯಾವ್ದಾದ್ರು ಒಂದು ನೆನಪಿದ್ರೆ. ಎಲ್ಲ ನೆನಪಿದೆ. ಅವನೊಬ್ಬ ಕೇಳ್ತಾನೆ ಇದರಲ್ಲಿ ಏನೋ ಏನೋ ಇದನ್ನು ಕುದುರೆ ಕರ್ಕೊಂಬರ್ತೀನಿ ಯಾರು ಕತ್ತೆ ಕರ್ಕೊಂಬಂದಿಲ್ಲ ನಂಗೆ ಹಿಂದಿಲಿ ಕೇಳ್ತಾನೆ. ಗದಾ ಲೇಖರ ಇದು ಗದಾ ಲೇಖರ ಇವರು. ಅದಕ್ಕೆ ನಾನು ಬಾಗ್ನೆ ಕೇಳಿಯ ಗೋಡಾಚಾಯಿ ಲಾತ್ ಮಾರ್ನೆ ಕೇಳಿ ಕದಾಯಿ ಕಾಫಿ. ಎಕ್ಸಾಕ್ಟ್ಲಿ. ವೆಲ್, ಇನ್ನು ಹಾಡುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ಲೋ ಒಂದು ಕಡೆ ಎಂಟೈರ್ಲಿ ಎವ್ರಿಥಿಂಗ್ ಇಸ್ ಶಾರ್ಟ್ ಅಂಡ್ ರಿಯಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಾಮನ್ ಹುಡುಗನಾಗಿ ನಿಮ್ಮನ್ನ ತೋರಿಸಿದ್ದಾರೆ. ಆ್ಯಂಡ್ ನೀವು ಹೇಗೆ ಮುಂಬೈಗೆ ಹೋಗಿ ಅಲ್ಲಿ ಸ್ಟ್ರಗಲ್ ಮಾಡ್ತೀರಾ ಅನ್ನೋದನ್ನು ತೋರಿಸಿದ್ದಾರೆ. ಸೊ ಸಾಂಗ್ಗಳಿಗೆ ಅಬ್ರಾಡ್ಗೆ ಹೋಗಿ ಶೂಟಿಂಗ್ ಮಾಡಬೇಕು ಅಂತ ಏನಾದರೂ ಇತ್ತ, ಅಥವಾ ಯಾವ್ದಾದ್ರು ಒಂದು ಸಾಂಗ್ನ ಅಬ್ರಾಡಲ್ಲಿ ಹೊರ ದೇಶದಲ್ಲಿ ಶೂಟ್ ಮಾಡಿದರೆ ಹೇಗೆ? ಇಲ್ಲ, ಶೂಟ್ ಅದು ಎಲ್ಲ ಬ್ಯಾಂಗ್ಳೂರ್ ಶೂಟ್ ಮಾಡಿದ್ದೀವಿ. ಅಲ್ಲ, ಬೆಂಗಳೂರಲ್ಲಿ ಒಂದಷ್ಟು ಆಲ್ಮೋಸ್ಟ್ ಎಲ್ಲ ಸಾಂಗ್ ಬೆಂಗಳೂರಲ್ಲಾಗಿದೆ. ಒಂದು ಎರಡು ಸಾಂಗ್ ಮಾತ್ರ ಒಂದು ಬಾಂಬೆಲ್ಲಾಗಿದೆ, ಇನ್ನೊಂದು ನಾವು ಬೆಳ್ಳಾರಿ ಶೂಟ್ ಮಾಡಿದ್ವಿ. ಓಕೆ. ಜಿಂದಾಲ್ ಸುತ್ತಮುತ್ತ. ಸೊ ಇನ್ನೊಂದು ಬಂದು ಮಾಂಟೇಜ್ ಬರುತ್ತೆ ನಮಗೆ. ಮಾಂಟೇಜ್ ಎಲ್ಲ ಫುಲ್ ನಾವು ಬಾಂಬೆ ಶೂಟ್ ಮಾಡಿದ್ದೀವಿ. ಆಮೇಲೆ ಸೆಟ್ ಹಾಕಿದ್ವಿ ಒಂದು ಎರಡು ಸಾಂಗ್ ಎರಡು. ಒಂದು ಬಂದು ಗ್ರೀನ್ ಮೆಟಲ್ ಶೂಟ್ ಮಾಡಿ ಒಂದು ಶೂಟ್ ಮಾಡಿದ್ವಿ. ಅದಿನ್ನೂ ಇನ್ನೂ ಬಿಟ್ಟಿಲ್ಲ, ಅದಿನ್ನೂ ರೆಡಿ ಆಗ್ತದೆ ಗ್ರೀನ್ ಮೆಟಲ್. ವೆಲ್, ಚಿತ್ರದ ಬಗ್ಗೆ ಇನ್ನಷ್ಟು ಮಾತಾಡೋಣ. ರೆಡಿ ಆಗ್ತದೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಈ ಚಿತ್ರದ ಟ್ರೈಲರ್ ರೆಡಿ ಆಗಿದೆ. ಲೆಟ್ಸ್ ಗೋ ಸೀ. ದಾಸವಾಳ ಧೂವ ಕಿವಿ ಕಿರ್ತಾಳವ್ವ ಪಟ್ಟೈಕಳು ಎಲ್ಲ ಹಟ್ಟೆಲ್ಲ ನವ್ವ. ದಾಸವಾಳ ಧೂವ ಕಿವಿ ಕಿರ್ತಾಳವ್ವ ಪಟ್ಟೈಕಳು ಎಲ್ಲ ಹಟ್ಟೆಲ್ಲ ನವ್ವ. ದಾಸವಾಳ ಧೂವ ಕಿವಿ ಕಿರ್ತಾಳವ್ವ ಪಟ್ಟೈಕಳಿಗೆಲ್ಲ ಹಟ್ಟೆಲ್ಲ ನೋವ. ನಾನು ಹತ್ತನೇ ಕ್ಲಾಸು ಫೇಲು, ಆದ್ರೂ ನಂಬರ್ ಒನ್ ಹಾಕೋದ್ರಲ್ಲಿ ಕಾಳು. ನನ್ನ ಹಟ್ಟು ಮಾಡೇ ಬಿಡ್ತೀನಿ ಇವಳಗ್ ಸೇಲು, ಡೈಲಿ ನೋಡಬೇಕು ಇವಳ ಸ್ವೀಟ್ ಸ್ಮೈಲ್. ಪಿಕ್ಲಾ ಟೈಲ್ಡ